ಈಗಾಗಲೇ ಹೈಕೋರ್ಟ್ ಅವರು ಕರ್ನಾಟಕ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದ್ದಾರೆ ಚುನಾವಣೆಗಳನ್ನು ತಡ ಮಾಡದೆ ನಡೆಸಬೇಕು ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಕರ್ನಾಟಕದ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇವತ್ತಿನ ಸಂದರ್ಭದಲ್ಲಿ ಈಗಾಗಲೇ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ಚುನಾವಣೆಗಳನ್ನು ನಡೆಸಲಿಕ್ಕೆ ಯಾವ ಅಡ್ಡಿಗಳು ಕೂಡ ಇಲ್ಲ ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಗೈಡ್ಲೈನ್ಸನ್ನು ಅನ್ನು ಕೂಡ ಈಗಾಗಲೇ ಅವರು ಇಶ್ಯೂ ಮಾಡಿದ್ದಾರೆ ಇದೊಂದು ಸಂವಿಧಾನದ ಪ್ರಶ್ನೆ ಆಗುತ್ತೆ ಸಂವಿಧಾನವನ್ನು ಗಟ್ಟಿಗೊಳಿಸ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿರ್ತಕ್ಕಂಥ ಸರ್ಕಾರ ಆಡಳಿತ ವಿಕೇಂದ್ರೀಕರಣದ ಬಗ್ಗೆ ಬದ್ಧತೆ ಇಲ್ಲ ಅಂತ ಹೇಳಿ ನಾವು ಹೇಳಬೇಕಾಗತ್ತೆ ಹಾಗಾಗಿ ಸರ್ಕಾರ ಕಾರಣಗಳನ್ನು ಹೇಳಕ್ಕೆ ಹೊರಟಿದ್ದಾರೆ ನಾವು ವಾರ್ಡ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕಾಗಿದೆ ಮತ್ತೆ ಡಿಲಿಮಿಟೇಷನ್ ಆಗಬೇಕಾಗತ್ತೆ ಮತ್ತೆ ರಿಸರ್ವೇಷನ್ ಆಗಬೇಕಾಗತ್ತೆ ಇದೆಲ್ಲ ಮಾಡಬೇಕಾದ್ರೆ ಇನ್ನೂ ಕೂಡ ಸಾಕಷ್ಟು ಸಮಯ ತಗೊಳ್ಳುತ್ತೆ ಸೊ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಸೊ ಮನಸ್ಸೆಚ್ಚೆ ಇವರುಗಳೇ ನೇರವಾಗಿ ತೊಡಗಿಸ್ಕೊಳ್ಬೋದು ಅಂತೇಳಿ ತೊಡಗಿಸ್ಕೊಳ್ಬೋದು ಅಂತ ಹೇಳಿದ್ರೆ ಅರ್ಥ ಇವರಿಗೆ ಆಡಳಿತ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿ ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ ನಾವು ಈಗ ಇದೆಲ್ಲ ಹೆಚ್ಚಳ ಮಾಡಲಿಕ್ಕೆ ವೇರ್ ಈಸ್ ದ ಮನಿ ಅಂಡ್ ವಾಟ್ ಈಸ್ ದ ಅರ್ಜೆನ್ಸಿ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇರುವಂತಹ ಸಂದರ್ಭದಲ್ಲಿ ಕಳೆದ ವರ್ಷ ಕೂಡ ಫ್ಲಡ್ಸ್ ಆಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಈ ಅಕ್ಟೋಬರ್ನಲ್ಲೂ ಕೂಡ ಫ್ಲಡ್ಸ್ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿಗೂ ಇದಾವೆ ಬೆಂಗಳೂರು ನಗರ ಕೂಡ ಯಾವ ಸ್ಥಿತಿನಲ್ಲಿದೆ ಹೇಳಿ ಜನಪ್ರತಿನಿಧಿಗಳು ಇದ್ರೆ ಅಧಿಕಾರಿಗಳ ಜೊತೆಗೆ ಅದು ಜನರಿಗೂ ಪ್ರಯೋಜನ ಆಗುತ್ತೆ ಈ ನಗರದ ಸ್ವಚ್ಛತೆ ದೃಷ್ಟಿಯಿಂದ ಕೂಡ ಕಾರ್ಪೊರೇಟರ್ಸ್ ಇದ್ದಾಗ ಅಲ್ಲಿ ಮೇಯರ್ ಇದ್ದಾಗ ಅವ್ರಿಗೂ ಕೂಡ ತಮ್ಮದೇ ಆದಂಥ ಜವಾಬ್ದಾರಿಗಳನ್ನು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಅವರು ಕೂಡ ತಗೊಳ್ತಾರೆ ಹಾಗಾಗಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೇವೆ ಇಂಥ ಸಬಗಳನ್ನು ಹೇಳಿಕೊಂಡು ಕೋರ್ಟ್ಗಳಿಂದ ಪುನಃ ಪುನಃ ಸರ್ಕಾರಗಳು ಚೀಮಾನಿ ಕೂಡ ಹಾಕಿಸ್ಕೊಳ್ತಕ್ಕಂಥದ್ದು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಿಂದ ಸರಿಯಾದ್ದಲ್ಲ ಹಾಗಾಗಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರ ಜವಾಬ್ದಾರಿ ಕೂಡ ಇದ್ದಾವೆ ಅವರು ಕೇವಲ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಳಿಯುವಂಥದ್ದಲ್ಲ ಅಥವಾ ಸರ್ಕಾರದ ಹೇಳಿಕೆಗಳನ್ನು ಅವರು ಕೋರ್ಟ್ಗಳಲ್ಲಿ ಮಂಡಿಸ್ತಕ್ಕಂಥದ್ದಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಸಂವಿಧಾನದ ಆಶ್ರಯದಲ್ಲಿ ಅವರಿಗೆ ಅನೇಕ ಜವಾಬ್ದಾರಿಗಳನ್ನ ಅಧಿಕಾರವನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿದೆ ಹಾಗಾಗಿ ಅದನ್ನು ಕೂಡ ಅವರು ಆಡಳಿತ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಸಂವಿಧಾನವನ್ನು ಕೂಡ ಅವರು ಗಮನದಲ್ಲಿಟ್ಕೊಂಡು ಅವರು ಕೂಡ ತಮ್ಮ ಸ್ಪಷ್ಟವಾದಂಥ ಅಭಿಪ್ರಾಯಗಳನ್ನು ಸರ್ಕಾರಕ್ಕೂ ಕೂಡ ಹೇಳಬೇಕಾಗತ್ತೆ ಕೋರ್ಟಿನ ಮುಂದೆ ಕೂಡ ಮಂಡಿಸಬೇಕಾಗತ್ತೆ ಹಾಗಾಗಿ ನಾವು ಸರ್ಕಾರವನ್ನು ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಆಗ್ರಹ ಮಾಡ್ತೇವೆ ಬೆಂಗಳೂರು ನಗರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಆಡಳಿತ ವಿಕೇಂದ್ರೀಕರಣದ ಹಿತದೃಷ್ಟಿಯಿಂದ ನೀವು ಚುನಾವಣೆಗಳನ್ನು ನಡೆಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ ನಾವು ಸ್ನೇಹಿತರೆ ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಕರ್ನಾಟಕದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಮಾನ್ಯ ಸಭಾಪತಿಯವರು ಮತ್ತು ಮಾನ್ಯ ಸಭಾಧ್ಯಕ್ಷರು ಅಧಿವೇಶನವನ್ನು ಸಮನ್ಸ್ ಮಾಡಿದ್ದಾರೆ ಸದಸ್ಯರೆಲ್ಲರೂ ಕೂಡ ಅಧಿವೇಶನದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಎರಡು ಸಾವಿರದ ಐದರ ಸಂದರ್ಭದಲ್ಲಿ ನಾನು ಕೂಡ ಸಭಾಪತಿಯಾಗಿ ಕೆಲಸವನ್ನು ಮಾಡಿದಂತ ಒಂದು ಸಂದರ್ಭದಲ್ಲಿ ಅಂದಿನ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರು ಮತ್ತು ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದರು ಎಚ್ ಕೆ ಪಾಟೀಲ್ ಲಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇದ್ರು ಅವರು ಆ ಸಂದರ್ಭದಲ್ಲಿ ಒಂದು ವಿಧೇಯಕವನ್ನು ಕೂಡ ನಾವು ಎರಡೂ ಸದನಗಳಲ್ಲಿ ನಾವು ಮಂಡಿಸಿ ಅನುಮೋದನೆಯನ್ನು ಮಾಡಿಕೊಂಡಿದ್ದೇವೆ ಒಂದು ಕಾನೂನನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ ಒಂದು ಶಾಸನ ಸಭೆ ವರ್ಷದಲ್ಲಿ ಕನಿಷ್ಠ ಅರವತ್ತು ದಿವಸಗಳ ಕಾಲ ನಡೀಬೇಕು ಅಂತೇಳಿ ಅದಕ್ಕೊಂದು ಟೈಮ್ ಟೇಬಲನ್ನೇ ಹಾಕ್ಕೊಂಡಿದ್ದೇವೆ ಗವರ್ನರ್ಸ್ ಅಡ್ರೆಸ್ ಜಾನ್ವರಿಯಲ್ಲಿ ಆಗಬೇಕು ಮಾರ್ಚಲ್ಲಿ ಬಜೆಟ್ ಅಧಿವೇಶನ ಆಗಬೇಕು ಜುಲೈನಲ್ಲಿ ಮಾನ್ಸೂನ್ ಅಧಿವೇಶನ ಆಗಬೇಕು ನವಂಬರ್ ಡಿಸೆಂಬರ್ನಲ್ಲಿ ವಿಂಟರ್ ಸೆಷನ್ ಆಗಬೇಕು ಅಂತೇಳಿ ಒಟ್ಟು ಅರವತ್ತು ದಿವಸಗಳು ಕಡಿಮೆ ಇಲ್ಲದಂತೆ ಅಧಿವೇಶನ ನಡೆಸಬೇಕು ಅಂತೇಳಿ ಮತ್ತೆ ಈಗ ಸರ್ಕಾರ ಮತ್ತು ಸರ್ಕಾರದ ಪರವಾಗಿ ಸಚಿವರು ಹೇಳಿಕೆಯನ್ನ ಕೊಡಕ್ಕೆ ಹೊರಟಿದ್ದಾರೆ ಎಂಟು ದಿವಸ ಮಾತ್ರ ನಾವು ಅಧಿವೇಶನವನ್ನು ನಡೆಸ್ತೇವೆ ಹೇಳಿ ನಮ್ಮ ಸಿ ಎಲ್ ಪಿ ನಾಯಕರು ಸಿದ್ದರಾಮಯ್ಯನವರು ಕೂಡ ಮಾನ್ಯ ಸಭಾಧ್ಯಕ್ಷರಿಗೆ ಪತ್ರವನ್ನು ಮಾಡಿ ಈಗಾಗಲೇ ಅವರಿಗೆ ಅವರ ಗಮನವನ್ನು ಸೆಳೆದಿದ್ದಾರೆ ಅದನ್ನು ಸಂಪೂರ್ಣವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅನುಮೋದಿಸುತ್ತೆ ಅದಕ್ಕೊಂದು ಅರ್ಥ ಇದೆ ಅದಕ್ಕೊಂದು ಜವಾಬ್ದಾರಿ ಇದೆ ಅದನ್ನು ಕೂಡ ಯಾಕಂತ ಹೇಳಿದ್ರೆ ಅಧಿವೇಶನ ಇಷ್ಟೊಂದು ದೊಡ್ಡ ಸಮಸ್ಯೆಗಳಿದ್ದಾವೆ ಇವತ್ತು ಕೋವಿಡ್ ಇರ್ಬೋದು ಆರ್ಥಿಕ ದುಸ್ಥಿತಿ ಇರ್ಬೋದು ರಾಜ್ಯದಲ್ಲಿ ಫ್ಲಡ್ಗಳ ಅನಾಹುತ ಇರ್ಬೋದು ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಕೇವಲ ಎಂಟೇ ದಿವಸದಲ್ಲಿ ಇಷ್ಟು ಸದಸ್ಯರುಗಳು ಇನ್ನೂರ ಇಪ್ಪತ್ತೈದು ಜನ ಸದಸ್ಯರುಗಳು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮಯ ಕೂಡ ಆಗೋದಿಲ್ಲ ಅದು ಆಡಳಿತ ಮತ್ತು ಅಭಿವೃದ್ಧಿಯನ್ನು ಚುರುಕು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಜವಾಬ್ದಾರಿ ಸರ್ಕಾರದಲ್ಲ ಎಕ್ಸ್ಟ್ರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ